ಇವತ್ತು ಇದು ಯು ಎನ್ ಸಿ ಕಂಡೀಷನಲ್ಲಿ ಏನಿಲ್ಲ ಅಂದರೂ ಕೂಡ ಸಾವಿರದ ಐನೂರು ರೂಪಾಯಿ ಬೆಲೆ ಬರ್ತಾಯಿದೆ ದಿನೇ ದಿನೇ ಇದಕ್ಕೆ ರೇಟ್ ಜಾಸ್ತಿ ಆಗ್ತಾಯಿದೆ ಯಾಕಂದರೆ ಸಿಂಪಲ್ಲು ನೋಡಿರಿ ನಾನು ಇಷ್ಟೊಂದು ಕಾಯಿನ್ಗಳನ್ನು ಬೆಳಗ್ಗೆಯಿಂದ ಈಗ ನಾನು ಈ ಒಂದು ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಮಧ್ಯಾಹ್ನ ಆಗಿದೆ ಆಗಲೇ ಬೆಳಗ್ಗೆಯಿಂದ ಇಷ್ಟು ಒಂದು ಸುಮಾರು ಒಂದು ಮೂರು ಸಾವಿರ ಕಾಯಿನ್ಗಳಲ್ಲಿ ಒಂದು ಕಾಯಿನ್ ಇದು ಸಿಕ್ಕಿದೆ ನಮಗೆ ಸ್ವಾತಂತ್ರ್ಯ ಬಂದ ಮೂರು ವರ್ಷಗಳ ನಂತರ ಎಂಟಾಣೆ ಡೆಫಿನಿಟಿವ್ ಕಾಯಿನ್ಸ್ಗಳಲ್ಲಿ ಮೊದಲ ಎಂಟಾಣೆ ಈ ರೀತಿ ಬಂತು ಇದು ಇನ್ನು ಹಣ ಸೇರಿಸಿದು ಇನ್ನು ನಾವು ಡೆಸಿಮಲ್ ಸಿಸ್ಟಮ್ಗೆ ಬಂದಿರಲಿಲ್ಲ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ರೀತಿಯ ಅಷ್ಟು ಎಂಟಾಣೆಯ ಕಾಯಿನ್ಗಳನ್ನು ಎಂಟಣೆ ಅಂತ ಯಾಕೆ ಕಡೆ ಅಂದರೆ ಹದಿನಾರಣೆಗೆ ಒಂದು ರೂಪಾಯಿ ಆಗ್ತಾ ಇತ್ತಲ್ವಾ ಈ ರೀತಿಯ ಕಾಯಿನ್ಗಳು ಬರ್ತಾ ಇದ್ವು ಇದು ಒನ್ ಬೈ ಟು ರುಪಿ ಅಂತ ಇದೆ ಆಧಾರ್ ರೂಪಾಯಿ ಅಂತ ಇದೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಕಾಯಿನ್ ಇವತ್ತು ಈ ಕಾಯಿಲನ್ನ ಸುಮಿನಿ ಇಲ್ಲಿ ಪರಿಚಯಿಸ್ತಾ ಇದ್ದೀನಿ ಇದರ ಬಗ್ಗೆ ಮುಂದೆ ವಿಸ್ತೃತವಾಗಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋವನ್ನು ನಾವು ಒಂದನ್ನು ಮಾಡೋಣಂತೆ ಈ ರೀತಿಯ ಕಾಯಿನ್ಗಳು ಸಾವಿರದ ಒಂಬೈನೂರ ಐವತ್ತರಿಂದ ಐವತ್ತೈದರವರೆಗೂ ಬಂದವು ಅದರ ನಂತರ ಈಗ ನಾವು ಡೆಸಿಮಲ್ ಸಿಸ್ಟಮ್ಗೆ ಒಳಗಾಗಿದ್ವಿ ಅದರ ಮೊದಲ ಹಂತದಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರಿಂದ ಈ ರೀತಿಯ ನಿಕ್ಕಲ್ನ ಕಾಯಿನ್ಗಳು ಬಂದವು ಐದು ಗ್ರಾಮ್ ತೂಕದ ಇಪ್ಪತ್ನಾಲ್ಕು ಎಮ್ ಎಮ್ನ ಸರ್ಕ್ಯುಲರ್ ಶೇಪ್ನ ಈ ರೀತಿಯ ಕಾಯಿನ್ಗಳು ಸಾವಿರದ ಒಂಬೈನೂರ ಐವತ್ತೇಳರಿಂದ ಅರುವರೆಗೂ ಕೂಡ ಬಂದವು ಈ ಕಾಯಿನ್ಗಳಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಎರಡು ಕಾಯಿನ್ಗಳು ಸಾವಿರದ ಒಂಬೈನೂರ ಐವತ್ತೇಳು ಮತ್ತು ಐವತ್ತೊಂಬತ್ತರ ಕಾಯಿನ್ಗಳು ಅತ್ಯಂತ ರೇರ್ ಆದಂಥ ಕಾಯಿನ್ಗಳು ಅವುಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣಂತೆ ಅದರ ನಂತರ ಸ್ವಲ್ಪ ಇದರಲ್ಲಿ ಅದರಲ್ಲಿ ನಯಾ ಪಚಾಸ್ ಪೈಸೆ ಅಂತ ಇದೆ ನಯಾ ಪೈಸೆ ಅಂತ ಇದರಲ್ಲಿ ರುಪೇಕ ಆದ ಭಾಗ ಏನೋ ಒಂದು ಒಂದು ನಯಾ ಪೈಸೆ ಬೆಲೆ ಇಲ್ಲ ಅಂತೀವಲ್ವಾ ಮೊದಲು ನಯಾ ಪೈಸೆ ಅಂತ ಬರ್ತಾಯಿತ್ತು ಆಗಲೇ ಅರ್ಥ ಆದ್ದರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಎಪ್ಪತ್ತೊಂದರವರೆಗೂ ಈ ರೀತಿಯ ಕಾಯಿನ್ಗಳು ನಮಗೆ ಪರಿಚಯ ಆದವು ಇವು ಕೂಡ ಸೇಮ್ ಐದು ಗ್ರಾಮ್ ತೂಕದ ಇಪ್ಪತ್ನಾಲ್ಕು ಎಮ್ ಎಮ್ನ ಸರ್ಕ್ಯುಲರ್ ಶೇಪ್ನ ನಿಕ್ಕಲ್ ಕಾಯಿನ್ಗಳು ಅದು ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಇದರಲ್ಲಿ ನಯ ಪೈಸೆ ಅಂತ ಇದೆ ಇದರಲ್ಲಿ ಇದರಲ್ಲಿ ನಯ ಪೈಸೆ ಅಂತ ಇದೆ ಇದರಲ್ಲಿ ಪಚಾಸ್ ಪೈಸೆ ಅಂತ ನಾವು ನೋಡೋದಕ್ಕೆ ಸಿಗುತ್ತೆ ಇವು ಎಪ್ಪತ್ತೊಂದರವರೆಗೂ ಬಂದವಲ್ಲ ಈಗ ನಂತರ ಎಪ್ಪತ್ತೆರಡರಿಂದ ಈ ರೀತಿಯ ಕಾಯಿನ್ಗಳು ಇಂಟ್ರೊಡ್ಯೂಸ್ ಆದವು ಇಲ್ಲಿ ಭಾರತ್ ಇಂಡಿಯಾ ಅಂತ ಇದೆ ಈ ರೀತಿಯ ಬರೀ ನಿಕ್ಕಲ್ನ ಕಾಯಿನ್ಗಳಲ್ಲದೆ ಇದು ತೂಕ ಸೇಮ್ ಐದು ಗ್ರಾಮೇ ಇತ್ತು ಆದರೆ ಇದರಲ್ಲಿ ನಿಕ್ಕಲ್ನ ರೇಟ್ ಜಾಸ್ತಿ ಆಗಿದ್ದರಿಂದ ಕಾಪರ್ ನಿಕ್ಕಲ್ನ ಕಾಯಿನ್ಗಳು ಬಂದವು ಇವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತ್ಮೂರವರೆಗೂ ಈ ಕಾಯಿನ್ಗಳು ಸಿಕ್ ನಾವು ಕಾಣೋದಕ್ಕೆ ಸಿಗ್ತವೆ ಇದರಲ್ಲೂ ಕೂಡ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಒಂದು ಕಾಯಿನ್ ತುಂಬ ಅಪರೂಪ ಆ ಕಾಯಿನ್ ಬಗ್ಗೆ ಮುಂದೆ ನಾವು ಮಾತಾಡೋಣಂತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೂ ಫ್ಲೋರಲ್ ಡಿಸೈನ್ನ ಈ ಕಾಯಿನ್ಗಳು ಬಂದವು ತುಂಬ ಅದ್ಭುತವಾದಂತಹ ಇದು ಕೂಡ ಐದು ಗ್ರಾಮು ಇದು ಕೂಡ ಕಾಪರ್ ನಿಕ್ಕಲು ಆದರೆ ಡಿಸೈನ್ ತುಂಬ ಚೇಂಜ್ ಆಗಿತ್ತು ಮತ್ತು ಇದರ ಸುತ್ತಳುತ್ತಿ ಕೂಡ ಇಪ್ಪತ್ನಾಲ್ಕು ಎಮ್ ಎಮ್ ಎ ಇಲ್ಲಿ ಇವೆಲ್ಲವೂ ಕೂಡ ಇಪ್ಪತ್ನಾಲ್ಕು ಎಮ್ ಎಮ್ನ ಸರ್ಕ್ಯುಲರ್ ಶೇಪ್ನ ಕಾಯಿನ್ಗಳು ಇವೆರಡು ಕಾಯಿನ್ಗಳು ಕಾಪರ್ ನಿಕ್ಕಲ್ನ ಕಾಯಿನ್ಗಳು ಈ ಮೂರು ಕಾಯಿನ್ಗಳು ನಿಕ್ಕಲ್ ಕಾಯಿನ್ಗಳು ನಂತರ ನಾವಿವತ್ತು ಮುಖ್ಯವಾಗಿ ಚರ್ಚೆ ಮಾಡ್ತಕ್ಕಂಥ ಕಾಯಿನ್ಗಳು ಎಫ್ ಎಸ್ ಎಸ್ ಕಾಯಿನ್ಗಳು ಎಫ್ ಎಸ್ ಎಸ್ ಕಾಯನ್ಗಳು ಅಂದರೆ ಇಲ್ಲಿದೆ ನೋಡಿರಿ ಈ ಥರದ ಕಾಯಿನ್ಗಳು ಈ ಕಾಯಿನ್ಗಳು ಎಲ್ಲಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಯಾಕಂದರೆ ಕಾಪರ್ನ ಬೆಲೆ ಮತ್ತು ನಿಕ್ಕಲ್ನ ಬೆಲೆ ಇವೆ ಇದರ ಬೆಲೆ ಜಾಸ್ತಿ ಆಗಿತ್ತು ಮತ್ತು ರೂಪಾಯಿಯ ದರ ಇಳಿಮುಖ ಆಗಿರೋದ್ರಿಂದ ಹೊಸ ಯಾವಾಗಲೂ ಕೂಡ ಹೊಸ ಕಾಯಿನ್ಗಳು ಹಳೆ ಕಾಯಿನ್ಗಿಂತ ತೂಕ ಕಡಿಮೆ ಮತ್ತು ಮೆಟಲ್ ಕೂಡ ಇದಾಗಿರುತ್ತೆ ತ್ರೀ ಪಾಯಿಂಟ್ ಸೆವೆನ್ ನೈನ್ ಏಳು ಒಂಬತ್ತು ಗ್ರಾಮ್ನ ಅಂದರೆ ಸುಮಾರು ನಾಲ್ಕು ಗ್ರಾಮ್ ತೂಕದ ಈ ಕಾಯಿನ್ಗಳು ಇಂಟ್ರೊಡ್ಯೂಸ್ ಆದವು ಯಾವುದರಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಆರಂಭವಾಗ್ತವೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಆರಂಭವಾಗಿ ಇಲ್ಲಿದೆ ನೋಡಿ ಸಾವಿರದ ಎಂಬ ಒಂಬೈನೂರ ಎಂಬತ್ತೆಂಟರ ಕಾಯಿನ್ ಇಲ್ಲಿದೆ ಇದು ಒಟಾವಾದಿಂದ ಬಂದಂಥ ಕಾಯಿನು ಅಂದರೆ ಫಾರಿನ್ ಮಿಂಟ್ನ ಕಾಯಿನ್ ಇದು ಒಟ್ಟು ಐದು ಮಿಂಟಿಂದ ಈ ನಮ್ಮ ಈ ಕಾಯಿನ್ ಒಂದು ಒಟಾವಾ ನೋಯ್ಡಾ ಕಲ್ಕತ್ತಾ ಮತ್ತು ಹೈದರಾಬಾದ್ ಮುಂಬೈ ಒಟ್ಟು ಐದು ಕಾಯಿನ್ ಐದು ಮಿಂಟ್ಗಳಿಂದ ಇವು ಬಂದವು ಈ ಒಂದು ಎಂಬತ್ತೆಂಟರ ಒಂದು ಕಾಯಿನಲ್ಲಿ ಬಂದರೆ ನಮಗೆ ಕಲ್ಕತ್ತಾ ಮಿಂಟ್ನ ಕಾಯನ್ನು ಅಂದರೆ ಇಲ್ಲಿ ಯಾವ ಇಲ್ಲಿ ಸಿ ಅಂತ ಇದೆ ಅಲ್ವಾ ಇದು ಒಟ್ಟಾವಾದ್ದು ಇಲ್ಲಿ ಯಾವ ಒಂದು ಮಿಂಟ್ ಮಾರ್ಕ್ ಕೂಡ ಇರಬಾರ್ದು ಆ ಥರದ ಕಾಯಿನ್ ನಮ್ಮ ಬಳಿ ಇದ್ದರೆ ಅದರ ಬೆಲೆ ಸ್ವಲ್ಪ ವೇರಿ ಸ್ಕೇರ್ ಲೆವೆಲ್ಗೆ ಹೋಗುತ್ತೆ ನಾನ್ನೂರು ರೂಪಾಯಿ ಯು ಎನ್ ಸಿ ಕಂಡೀಷನಲ್ಲಿ ಅಂದರೆ ತುಂಬ ಚೆನ್ನಾಗಿ ಈಗ ತಾನೇ ಅಂತ ಇಲ್ಲಿ ನೀವು ನೋಡ್ತಿದ್ದೀರಲ್ಲೋ ಇದಕ್ಕಿಂತ ಇದು ಆಲ್ಮೋಸ್ಟ್ ಯು ಎನ್ ಸಿ ಅನ್ಬೋದು ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಕಾಯನ್ನು ನಾವು ನಾನ್ನೂರು ರೂಪಾಯಿವರೆಗೂ ಅದರ ಇವತ್ತು ಬೆಲೆಯಲ್ಲಿ ನಾವು ಕೊಂಡ್ಕೋಬೇಕಂದ್ರೆ ಮಾಡಬೇಕಂದ್ರೆ ಸ್ವಲ್ಪ ಅದಕ್ಕಿಂತ ಕಡಿಮೆಗೆ ನಮ್ಮ ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೇ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ತ್ಮೂರು ತುಂಬ ಮುಖ್ಯ ಅದ್ರ ಬಗ್ಗೆ ನಾನು ಮಾತಾಡೋಣ ತೊಂಬತ್ತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡು ಸಾವಿರ ಎರಡು ಸಾವಿರದ ಒಂದು ಮತ್ತು ಎರಡು ಎರಡು ಸಾವಿರದ ಮೂರು ಮತ್ತು ಎರಡು ಸಾವಿರದ ನಾಲ್ಕು ಐದು ಆರಲ್ಲಿ ಬರಲಿಲ್ಲ ಕೊನೆ ಭಾ ಕೊನೆಯದಾಗಿ ಎರಡು ಸಾವಿರದ ಏಳರಲ್ಲಿ ಇದು ಕೊನೆಯ ಒಂದು ಕಾಯಿನ್ ಇಲ್ಲಿವರೆಗೂ ಕೂಡ ಯಾವ ಕಾಯಿನ್ಗಳು ಈ ಕಾಯಿನ್ಗಳಲ್ಲಿ ತುಂಬ ಮುಖ್ಯವಾದಂಥ ಕಾಯಿನ್ಗಳು ಅಪರೂಪದ ಕಾಯಿನ್ಗಳು ಯಾವ ಕಾಯಿನ್ಗಳು ನಾವು ನಮ್ಮ ಸಂಗ್ರಹದಲ್ಲಿ ನಾವು ಎತ್ತಿಡಬೇಕು ಅವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣಂತೆ ಇವು ಎರಡು ಸಾವಿರದ ಏಳರ ಕಾಯಿನ್ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಆರಂಭವಾಗಿ ಎರಡು ಸಾವಿರದ ಏಳರವರೆಗೂ ಈ ಕಾಯಿನ್ಗಳು ಬಂದವು ಮಧ್ಯದಲ್ಲಿ ಎರಡು ಸಾವಿರದ ನಾಲ್ಕು ಐದು ಆರು ಈ ಮೂರು ವರ್ಷ ಬರಲಿಲ್ಲ ಸರಿ ನಂತರದ ಒಂದು ಮುಖ್ಯವಾದಂಥ ಕಾಯಿನ್ ಯಾವುದು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಕಾಯನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರ ಕಾಯಿನ ಇಲ್ಲಿ ನೀವು ಗಮನಿಸ್ತಾ ಇರೋಂಥ ಇರೋ ಕಾಯಿನು ಹೈದರಾಬಾದ್ ಮಿಂಟ್ ಕಾಯನು ಇದು ಸ್ಕೇರ್ ಲೆವೆಲಿನ ಕಾಯನು ಇಲ್ಲಿ ಈ ಸ್ಟಾರ್ ಮಿಂಟ್ ಮಾರ್ಕ್ ನೋಡ್ತಾ ಇದ್ದೀರಲ್ವಾ ಈ ಸ್ಟಾರ್ ಮಿಂಟ್ ಮಾರ್ಕ್ ಇಲ್ದಿದ್ರೆ ಅದು ಕಲ್ಕತ್ತದು ಅದು ವೇರಿ ಸ್ಕೇರ್ ಕಾಯನು ಇದು ಯು ಎನ್ ಸಿ ಕಂಡೀಷನಲ್ಲಿ ನಾನ್ನೂರು ರೂಪಾಯಿ ಈ ಲೆವೆಲಲ್ಲಿ ಒಂದು ಇನ್ನೂರು ರೂಪಾಯಿ ಬೆಲೆ ಇರುತ್ತೆ ಯಾವುದಕ್ಕೆ ಕಲ್ಕತ್ತಾ ಮಿಂಟಿಂದು ಇದು ಅದಕ್ಕಿಂತ ನಾರ್ಮಲ್ ಅಂತ ಸ್ವಲ್ಪ ಕಡಿಮೆ ರೇಟಿನ ಕಾಯನು ಇದು ಯು ಎನ್ ಸಿ ಕಂಡೀಷನಲ್ಲಿ ಇನ್ನೂರು ರೂಪಾಯಿ ಮತ್ತು ವೇರಿಫೈನಲ್ಲಿ ಒಂದು ನೂರು ರೂಪಾಯಿ ಎಪ್ಪತ್ತೈದು ರೂಪಾಯಿ ಬೆಲೆ ಬರ್ತಕ್ಕಂಥ ಒಂದು ಕಾಯಿನು ಸಾವಿರದ ಒಂಬೈನೂರ ಎಪ್ ತೊಂಬತ್ತೆರಡರ ಹೈದರಾಬಾದ್ ಮಿಂಟು ಮತ್ತು ಕೋಲ್ಕತ್ತಾ ಮಿಂಟು ಅಂದರೆ ಇಲ್ಲಿ ಮಿಂಟ್ ಇಲ್ದಿದ್ರೆ ಅದು ಕೋಲ್ಕತ್ತಾ ಮಿಂಟು ಮಿಂಟು ಯಾವುದಿದೆ ಸ್ಟಾರ್ ಮಿಂಟ್ ಮಾರ್ಕ್ ಇಲ್ಲದೇ ಇದು ಹೈದರಾಬಾದ್ ಮಿಂಟ್ನ ಕಾಯನ್ನು ಇವಾಗ ನಾವು ನೋಡ್ತಕ್ಕಂಥ ಕಾಯನ್ನು ತುಂಬ ಮುಖ್ಯವಾದಂಥ ಕಾಯನ್ನು ತುಂಬ ಅದ್ಭುತವಾದಂಥ ಕಾಯನ್ನು ಈ ಒಂದು ಕಾಯನ್ನು ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಸ್ಟಾರ್ ಮಿಂಟ್ನ ಕಾಯನ್ನು ಅಂದರೆ ಹೈದ್ರಾಬಾದ್ ಮಿಂಟ್ನ ಕಾಯನ್ನು ಸ್ಟಾರು ಮಿಂಟ್ ಮಾರ್ಕ್ ಇದಕ್ಕೆ ಇರುತ್ತೆ ಇವತ್ತು ಇದು ಯು ಎನ್ ಸಿ ಕಂಡೀಷನಲ್ಲಿ ಏನಿಲ್ಲ ಅಂದರೂ ಕೂಡ ಸಾವಿರದ ಐನೂರು ರೂಪಾಯಿ ಬೆಲೆ ಬರ್ತಾಯಿದೆ ದಿನೇ ದಿನ ಇದಕ್ಕೆ ರೇಟ್ ಜಾಸ್ತಿ ಆಗ್ತಾಯಿದೆ ಯಾಕೆಂದರೆ ಸಿಂಪಲ್ಲು ನೋಡಿರಿ ನಾನು ಇಷ್ಟೊಂದು ಕಾಯಿನ್ಗಳನ್ನು ಬೆಳಗ್ಗೆಯಿಂದ ಈಗ ನಾನು ಈ ಒಂದು ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಮಧ್ಯಾಹ್ನ ಆಗಿದೆ ಆಗಲೇ ಬೆಳಗ್ಗೆಯಿಂದ ಇಷ್ಟು ಒಂದು ಸುಮಾರು ಒಂದು ಮೂರು ಸಾವಿರ ಕಾಯಿನ್ಗಳಲ್ಲಿ ಒಂದು ಕಾಯಿನ್ ಇದು ಸಿಕ್ಕಿದೆ ಮೂರು ಸಾವಿರ ಕಾಯಿನ್ಗಳಲ್ಲಿ ಒಂದು ಕಾಯಿನ್ ಸಿಕ್ಕಿದೆ ಸಿಗಲೇಬೇಕಂತ ಏನಿಲ್ಲ ಸಿಗದೇ ಇದ್ದರೂ ಕೂಡ ಏನು ಆಶ್ಚರ್ಯಪಡುವಂಥದ್ದು ಏನಿಲ್ಲ ಈ ಕಾಯಿನ್ ಸಿಕ್ಕಿದ್ರಿಂದಲೇ ನಾನು ಈಗ ಈ ವಿಡಿಯೋ ಮಾಡೋದಕ್ಕೆ ಕೂತ್ಕೊಂಡಿದ್ದು ಅಷ್ಟು ಅಪರೂಪದ ಒಂದು ಒಂದೂವರೆ ಸಾವಿರ ರೂಪಾಯಿ ಬೆಲೆ ಬರ್ತಕ್ಕಂಥ ಕಾಯಿನು ಇಲ್ಲಿ ವೆರಿಫೈನ್ ಕಂಡೀಷನಲ್ಲಿದೆ ಇದು ಒಂದು ಎಂಟುನೂರಿಂದ ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಕಾಯಿನು ಮತ್ತು ಇದರಲ್ಲಿ ತುಂಬ ಜಾಸ್ತಿ ಕಾಣಿಸ್ತಕ್ಕಂಥ ವ್ಯಾಪ್ ಯಾವಪ್ಪ ಅಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡ್ತಾ ಇದ್ದೀರಲ್ವ ಇದು ಬಾಂಬೆ ಮಿಂಟ್ನ ಕಾಯಿನು ಇವು ಇವು ಹೈದರಾಬಾದ್ ಮಿಂಟ್ ಕಾಯಿನ್ಗಳಿಗಿಂತ ತುಂಬ ರೇರ್ ಆದಂಥ ಕಾಯಿನ ಇದು ಕೂಡ ಸಿ ಕಂಡೀಷನಲ್ಲಿ ಈ ಕಾಯಿನು ಬಾಂಬೆ ಮಿಂಟಿನ ಕಾಯಿನು ಸೇಮ್ ರೇಟ್ ಇದೆ ಸಾವಿರದ ಐನೂರು ರೂಪಾಯಿವರೆಗೂ ಇದೆ ಮತ್ತು ಯಾವ ಇದರಲ್ಲಿ ಈ ಒಂದು ಫೈನ್ ಎಕ್ಸ್ಟ್ರಾ ಫೈನಲ್ಲಿ ಎಂಟುನೂರಿಂದ ಸಾವಿರ ರೂಪಾಯಿವರೆಗೂ ಇದೆ ಆದರೆ ಅತಿ ಹೆಚ್ಚು ನಾವು ನಂಬರ್ಗಳು ಯಾವುದಕ್ಕೆ ಯಾವ ಇರುತ್ತವಪ್ಪ ಅಂದರೆ ಈ ಒಂದು ಮಿಂಟಲ್ಲಿ ನೋಯ್ಡಾ ಮಿಂಟ್ ಇರುತ್ತೆ ಇದು ಒಂದು ಮೂವತ್ತು ರೂಪಾಯಿ ಬೆಲೆ ಬಳ್ತಕ್ಕಂಥ ಕಾಯನು ನೀವು ಇದಕ್ಕೂ ಮತ್ತೆ ಯಾವುದು ಇಲ್ಲಿ ಕಾಣಿಸ್ತಕ್ಕಂತಹ ಬಾಂಬೆ ಮಿಂಟ್ ಮಾರ್ಕ್ಗೂ ವ್ಯತ್ಯಾಸವನ್ನು ನೀವು ಇಲ್ಲಿ ನೋಡಬೇಕು ನೋಡಿರಿ ಇಲ್ಲಿ ರೌಂಡ್ ಮಿಂಟ್ ಮಾರ್ಕ್ ಇದೆ ಇದು ನೋಯಿಡ ಅದು ಮತ್ತು ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಕೆಳಗಡೆ ಏನಿದೆ ಡೈಮಂಡ್ ಮಿಂಟ್ ಮಾರ್ಕ್ ಇದೆ ಅಂದರೆ ಅದು ಬಾಂಬೆದು ಈ ಬಾಂಬೆ ಮಿಂಟ್ನ ಕಾಯನ್ನು ಒಂದೂವರೆ ಸಾವಿರ ರೂಪಾಯಿ ಇದ್ದರೆ ಇದು ಇದರ ಬೆಲೆ ಮೂವತ್ತು ರೂಪಾಯಿ ನೀವು ವ್ಯತ್ಯಾಸವನ್ನು ನೋಡ್ರಿ ನಮ್ಮ ಈ ಥರದ ಮಿಂಟ್ ಮಾರ್ಕ್ ನೋಡಿಬಿಟ್ಟು ಇದು ನಮ್ಮ ಹತ್ರ ಸಾವಿರದ ಒಂಬೈನೂರ ತೊಂಬತ್ಮೂರರ ಕಾಯಿನಿದೆ ಅಪರೂಪದ ಕಾಯಿನ್ ಅಂತ ನೀವು ಭಾವಿಸ್ಬೇಕಾಗಿಲ್ಲ ಇದು ಇತ್ತೀಚೆಗೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಎಲ್ಲ ಕಾಯಿನ್ಗಳು ಇದಾಗಿದ್ದರೂ ಕೂಡ ಈ ಕಾಯಿನ್ಗಳು ಸ್ವಲ್ಪ ಜಾಸ್ತಿ ಇರೋದರಿಂದ ಇದರ ಬೆಲೆ ಅಷ್ಟೊಂದು ಇಲ್ಲ ಅಂದರೆ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಯು ಎನ್ ಸಿಯಲ್ಲಿದ್ದರೆ ಈ ಕಾಯಿನ್ಗಳು ನೂರು ರೂಪಾಯಿ ಕೂಡ ಇದ್ದಾವೆ ಐವತ್ತು ರೂಪಾಯಿ ನೂರು ರೂಪಾಯಿ ಅಂದರೆ ಇನ್ನೂರು ಪಟ್ಟು ಹೆಚ್ಚು ರೇಟು ಇರಲಿ ಇದು ಸಾವಿರದ ಐನೂರು ರೂಪಾಯಿ ಬೆಲೆ ಬಾಳ್ತಕ್ಕಂಥ ಅದ್ಭುತವಾದಂಥ ಕಾಯನು ಈ ಮಿಂಟ್ ಮಾರ್ಕ್ನ ವ್ಯತ್ಯಾಸಕ್ಕೋಸ್ಕರ ನಾನು ಇವೆರಡೂ ಕೂಡ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ನೋಡ್ತಾ ತೋರಿಸ್ತಾ ಇದ್ದೀವಿ ಇಲ್ಲಿ ಇನ್ನೊಂದು ಹೈದರಾಬಾದ್ ಮಿಂಟ್ನ ಇದೆ ಇದರ ಸ್ಟಾರ್ ಮಿಂಟ್ ಮಾರ್ಕ್ ನಾವು ಈಸಿಯಾಗಿ ಗಮನಿಸ್ಬೋದು ಅಲ್ಲಿ ಕನ್ಫ್ಯೂಸ್ ಆಗೋಲ್ಲ ಎಲ್ಲಿ ನಾವು ಕನ್ಫ್ಯೂಸ್ ಆಗೋದು ಬಾಂಬೆ ಮಿಂಟು ಮತ್ತು ನೋಯ್ಡಾ ಮಿಂಟ್ ಮಧ್ಯದಲ್ಲಿ ಕನ್ಫ್ಯೂಸ್ ಆಗ್ತೀವಿ ಅವೆರಡೂ ಮಿಂಟು ಇಲ್ಲಿ ಸ್ಪಷ್ಟವಾಗಿ ನಿಮಗೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗೆಯೇ ಇದೇ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಕಲ್ಕತ್ತಾ ಮಿಂಟು ಅದು ವೆರಿ ಸ್ಕೇರ್ ಮಟ್ಟದ ಕಾಯನು ಅದು ಕೂಡ ನೀವು ಸಂಗ್ರಹ ಯೋಗ್ಯನೇ ಅಂದರೆ ನೀವು ಏನು ಮಾಡಬೇಕು ಸಾವಿರದ ಒಂಬೈನೂರ ತೊಂಬತ್ತ್ಮೂರಂತ ತೆಗೆದಿಟ್ಕಳ್ರಿ ಅದು ನೋಯ್ಡಾದಿದ್ರೆ ನೂರು ರೂಪಾಯಿ ಇರುತ್ತೆ ಮತ್ತು ಕಲ್ಕತ್ತಾದಿದ್ದರೆ ಯು ಎನ್ ಸಿ ಕಂಡೀಷನಲ್ಲಿ ಐನೂರು ರೂಪಾಯಿ ಇರುತ್ತೆ ಬಾಂಬೆ ಮತ್ತು ಹೈದರಾಬಾದ್ ಕಾಯಿನ್ ಆಗಿದ್ದರೆ ಅದು ಎಷ್ಟಿರುತ್ತೆ ಒಂದೂವರೆ ಸಾವಿರ ರೂಪಾಯಿವರೆಗೂ ಅದರ ಬೆಲೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಕೂಡ ಹೆಚ್ಚಾಗುವಂಥ ಅವಕಾಶ ಇದೆ ಇದನ್ನು ತಾವು ನೆನ್ಪಿಟ್ಕೋಬೇಕು ಮತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಲ್ಕತ್ತಾ ಮಿಂಟ್ನ ಕಾಯಿನು ಅಂದರೆ ಇಲ್ಲಿ ಯಾವ ಮಿಂಟ್ ಮಾರ್ಕ್ ಕೂಡ ಇರಬಾರ್ದು ಆ ಥರದ ಕಾಯಿನ್ ಅದು ಅಪರೂಪದ ಕಾಯಿನು ಅದು ಇವತ್ತು ಯು ಎನ್ ಸಿ ಮಟ್ಟದಲ್ಲಿ ಎಷ್ಟಿದೆ ಅದು ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕಾಯನು ಇದನ್ನು ಬಿಟ್ಟರೆ ಐ ತೊಂಬತ್ತೈದು ತೊಂಬತ್ತಾರು ಅವೇನಷ್ಟು ಇಂಪಾರ್ಟೆಂಟ್ ಅಲ್ಲ ತೊಂಬತ್ತೈದರಲ್ಲಿ ಸ್ವಲ್ಪ ಹೈದ್ರಾಬಾದ್ನ ಕಾಯಿನ್ ಸ್ವಲ್ಪ ಸ್ಕೇರ್ ಅಂತಾರೆ ನಾವೀಗ ಸೀದಾ ತೊಂಬತ್ತೇಳಕ್ಕೆ ನಾವು ಬಂದರೆ ತೊಂಬತ್ತೇಳಕ್ಕೆ ನಾವು ಬಂದರೆ ಈ ತೊಂಬತ್ತೇಳರ ಕಲ್ಕತ್ತಾ ಮತ್ತು ಹೈದ್ರಾಬಾದ್ನ ಕಾಯನ್ಗಳು ನಿಮಗೆ ಮಿಂಟ್ ಮಾರ್ಕ್ ಬಗ್ಗೆ ಗೊತ್ತಿದೆ ತೊಂಬತ್ತೇಳರ ಮಿಂಟ್ ಮಾರ್ಕ್ ಇದು ಮಿಂಟ್ ಮಾರ್ಕ್ ನೋಡ್ರಿ ಈ ಮಿಂಟ್ ಮಾರ್ಕ್ ಇಲ್ದಿದ್ರೆ ಅದು ಕಲ್ಕತ್ತಾ ಕಾಯನ್ ಅನ್ನಿಸ್ಕೊಳ್ಳುತ್ತೆ ಅದು ಏಳ್ನೂರು ರೂಪಾಯಿವರೆಗೂ ಇವತ್ತಿನ ಕಾಲದಲ್ಲಿ ಯು ಎನ್ ಸಿ ಕಂಡೀಷನ್ ಅಂದರೆ ತುಂಬ ತಾನೇ ಹೊಳಪಿರ್ತಕ್ಕಂಥ ಒಂದು ಕಾಯಿನ್ಗೆ ಏಳ್ನೂರು ರೂಪಾಯಿ ಬೆಲೆ ಇದೆ ಹಾಗೆಯೇ ಸ್ಟಾರ್ ಮಾರ್ಕ್ ಇರತಕ್ಕಂತಹ ಕಾಯನ್ನು ಕೂಡ ಹೈದರಾಬಾದ್ನ ಕಾಯನ್ನು ಕೂಡ ಅದು ಕೂಡ ವೇರಿ ಸ್ಕೇರ್ ಮಟ್ಟದ ಕಾಯನ್ನು ಹೀಗೆ ಈ ಈಗ ನಾವು ತೊಂಬತ್ತೆಂಟು ಆಯಿತು ತೊಂಬತ್ತೊಂಬತ್ತಾಯಿತು ಎರಡು ಸಾವಿರ ಆಯಿತು ಎರಡು ಸಾವಿರದ ಒಂದರವರೆಗೂ ಕೂಡ ಎರಡು ಸಾವಿರದ ಎರಡುವರೆಗೂ ಕೂಡ ಎಲ್ಲವೂ ಕೂಡ ತೀರಾ ಕಾಮನ್ ಆದಂಥ ಕಾಯನ್ನು ಐದು ರೂಪಾಯಿಂದ ಹತ್ತು ರೂಪಾಯಿ ಒಂದು ಬೆಲೆಯನ್ನು ಇಟ್ಟತಕ್ಕಂಥ ಕಾಯನು ಎರಡು ಸಾವಿರದ ಮೂರರ ಈ ಕಾಯನ್ಗಳು ಸ್ವಲ್ಪ ಅಪರೂಪದ ಕಾಯನ್ಗಳು ಒಂದೇ ಒಂದು ಮಿಂಟಿಂದ ಬಂದಿದ್ವು ಯಾವುದು ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಬಾಂಬೆ ಮಿಂಟು ಈ ಬಾಂಬೆ ಮಿಂಟಿಂದ ಮಾತ್ರ ಬಂದಿದ್ವು ಇದು ಇವತ್ತಿನ ಮಟ್ಟಿಗೆ ಸ್ವಲ್ಪ ಸ್ಕೇರ್ ಮಟ್ಟದ ಕಾಯಿನು ಒಂದು ನೂರು ರೂಪಾಯಿ ಯು ಎನ್ ಸಿ ಕಂಡೀಷನಲ್ಲಿ ಇದರ ಬೆಲೆ ಇದೆ ಹಾಗೆಯೇ ಎರಡು ಸಾವಿರದ ಏಳರಲ್ಲಿ ನೋಯ್ಡಾ ಮತ್ತು ಕೋಲ್ಕತ್ತಾ ಇದು ಕೋಲ್ಕತ್ತಾ ಕಾಯಿನ ನಾನು ಇಷ್ಟೊತ್ತು ಹೇಳ್ತಾ ಇದ್ದಲ್ಲ ಕೋಲ್ಕತ್ತಾ ಕಾಯಿನ್ ಅಂತ ಈ ಮಿಂಟ್ನ ಕೆಳಗಡೆ ಯಾವುದು ಕೂಡ ಮಿಂಟ್ ಮಾರ್ಕ್ ಇರೋಲ್ಲ ಈ ಒಂದು ಕಾಯಿನು ನೂರು ರೂಪಾಯಿವರೆಗೂ ಇದರ ಬೆಲೆ ಇದೆ ಇಲ್ಲಿ ನೋಡಿರಿ ಯಾವ ಮಿಂಟ್ ಮಾರ್ಕು ಇಲ್ಲಲ್ಲ ಈ ಕಾಯನ್ನ ಒಂದು ವಿಶೇಷತೆ ಇದು ನಾವು ಏನೇನೋ ನೋಡಿದ್ವಿ ಇವತ್ತು ಮೊದಲ ಕಾಯನ್ನು ಎರಡನೇ ಕಾಯನ್ನು ಮೂರನೇ ಕಾಯನ್ನು ನಾಲ್ಕನೇ ಕಾಯಿನ ಐದನೇ ಕಾಯನ್ನು ನೋಡಿದ್ವಿ ಮತ್ತು ಎಫ್ ಎಸ್ ಎಸ್ ಕಾಯನ್ಗಳು ಎಲ್ಲ ವರ್ಷಗಳ ಕಾಯನ್ಗಳಲ್ಲಿ ಯಾವುದು ಮುಖ್ಯ ಅಂತ ನೋಡಿದ್ವಿ ಇದರ ನಂತರ ನಮಗೆ ಎರಡು ಸಾವಿರದ ಎಂಟರಿಂದ ಹತ್ತರವರೆಗೂ ಈ ರೀತಿಯ ಕಾಯನ್ಗಳು ಈ ರೀತಿಯ ಮುದ್ರೆ ಇರತಕ್ಕಂತಹ ಕಾಯನ್ಗಳು ಬಂದವು ಕೇವಲ ಮೂರು ವರ್ಷದಲ್ಲಿ ಎರಡು ಸಾವಿರದ ಎಂಟು ಒಂಬತ್ತು ಹತ್ತರವರೆಗೂ ಮೂರು ವರ್ಷ ಈ ಕಾಯಿನ್ಗಳು ಬಂದವು ಅದಾದ ನಂತರ ಈ ಕಾಯನ್ನು ಸಹ ನೀವು ನೋಡಿರ್ತೀರಾ ಎರಡೂವರೆ ಮೂರು ಗ್ರಾಮ್ನ ಮಧ್ಯದಲ್ಲಿ ಇರ್ತಕ್ಕಂಥ ತೂಕದ ಈ ಒಂದು ಕಾಯಿನು ತೀರಾ ಚಿಕ್ಕದಾಗಿದೆ ನೋಡಿರಿ ಇದು ನೋಡಿರಿ ಮೊದಲ ಕಾಯಿನ್ಗಳಿಗೂ ಈ ಕಾಯಿನ್ಗೂ ಎಷ್ಟು ವ್ಯತ್ಯಾಸ ಇದೆ ಈ ಕಾಯಿನ್ ಎರಡು ಸಾವಿರದ ಹನ್ನೆರಡರಿಂದ ಹನ್ನೊಂದರಿಂದ ಎರಡು ಸಾವಿರದ ಹದಿನಾರುವರೆಗೂ ಅಂದರೆ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರರಲ್ಲೂ ಕೂಡ ಬಂತು ಆದರೆ ಇದು ಹೆಚ್ಚು ಬಳಕೆ ಮಾಡಲಿಲ್ಲ ನಾವು ಈ ಕಾಯನ್ನ ಹೆಚ್ಚು ಬಳಕೆ ಮಾಡಲಿಲ್ಲ ಆಗಲೇ ಐವತ್ತು ಪೈಸೆಗೆ ಏನೂ ಬಾರದೆ ಇರೋವಂಥ ಕಾಲಕ್ಕೆ ನಾವು ಬಂದಾಗಿತ್ತು ಹಾಗಾಗಿ ಈ ಕಾಯಿನ್ಗಳು ಇವತ್ತಿಗೆ ಕಾಮನ್ ಆದಂಥ ಕಾಯಿನ್ಗಳು ಈ ಕಾಯಿನು ಮತ್ತು ಈ ಕಾಯಿನ್ ಇವೆರಡೂ ಕಾಯಿನ್ಗಳು ಕೂಡ ತುಂಬ ನಾರ್ಮಲ್ ಆದಂಥ ಕಾಯನ್ ಈ ಕಾಯಿನ್ ಕೂಡ ಈ ಹಿಂದಿನ ಕಾಯಿನ ಅಷ್ಟೇ ತೂಕ ಅಂದರೆ ಸುಮಾರು ನಾಲ್ಕು ಗ್ರಾಮ್ ತೂಕ ಇದು ಮೂರು ಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ತೂಕ ಇದು ನಾಲ್ಕು ಗ್ರಾಮ್ಗಿಂತ ಸ್ವಲ್ಪ ಕಡಿಮೆ ತೂಕ ನಾವು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಎಲ್ಲ ಕಾಯಿನ್ಗಳನ್ನು ಅಂದರೆ ಸ್ವಾತಂತ್ರ್ಯ ಬಂದ ನಂತರದ ಇಲ್ಲಿವರೆಗಿನ ಅಷ್ಟು ಕಾಯಿನ್ಗಳನ್ನು ನೋಡಿದ್ವಿ ಇನ್ನೊಂದು ವಿಷಯ ಹೇಳೋದಿತ್ತು ಈ ರೀತಿಯ ಕಾಯಿನ್ಗಳು ಎಫ್ ಎಸ್ ಎಸ್ ಅಲ್ಲಿ ಬಂದಂತಹ ಈ ಒಂದು ದಾಂಡಿ ಮಾರ್ಚ್ ಕಾಯನ್ ಏನಿದೆಯೋ ಇದು ಒಂದೇ ಒಂದು ಕಾಯಿನು ಅಪರೂಪದ ಕಾಯನು ಮತ್ತು ಒಂದೇ ಕಮಮೆರೇಟಿವ್ ಕಾಯಿನ್ ಬಂದಿದ್ದು ಇದರಲ್ಲಿ ನೋಯ್ಡಾ ಆಗಿರ್ಬೋದು ಅಥವಾ ಈ ಬೇರೆ ಬೇರೆ ಮಿಂಟನ್ನ ಭಾಳಷ್ಟು ಕಾಯಿನ್ಗಳಿದ್ದಾವೆ ನೋಡಿರಿ ಮಿಂಟ್ ಮಾರ್ಕ್ ಎಲ್ಲಿದೆ ಅಂದರೆ ಇಲ್ಲಿದೆ ಇಲ್ಲಿ ಕೆಳಗಡೆ ಇದೆ ಇದು ನೋಯ್ಡಾದಿಂದ ಬಂದಿರ್ತಕ್ಕಂಥದ್ದು ನೋಡಿರಿ ಇವೆಲ್ಲವೂ ಕೂಡ ಇಲ್ಲಿ ಇಲ್ಲಿ ಮಾರ್ಕ್ ಇದ್ದರೆ ಅದು ಕಾಮನ್ ಅಂತ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿದೆ ನೋಡ್ರಿ ಇವೆಲ್ಲವೂ ಕೂಡ ಕಾಮನ್ ಅದು ಆದರೆ ನಾನು ಮೊದಲೇ ಹೇಳಿದ್ದೆ ಕಲ್ಕತ್ತಾ ಮಿಂಟ್ನ ಕಾಯಿನ್ಗಳಿಗೆ ಈ ಒಂದು ಮಿಂಟ್ ಮಾರ್ಕ್ ಇರೋಲ್ಲ ಇವೆರಡೇ ಇರೋದು ಇನ್ನೂ ಬಹಳಷ್ಟು ನನ್ನ ಹತ್ರ ಈ ದಾಂಡಿ ಮಾರ್ಚ್ನ ಕಾಯಿನ್ಗಳು ಇದ್ದಾವೆ ಆದರೆ ಇವೆಲ್ಲದಕ್ಕೂ ಕೂಡ ಅಲ್ಲಿ ಮಿಂಟ್ ಮಾರ್ಕ್ ಇದೆ ಇವೆರಡರಲ್ಲಿ ಮಾತ್ರ ಮಿಂಟ್ ಮಾರ್ಕ್ ಇಲ್ಲ ಹಾಗಾಗಿ ಇವು ಅಪರೂಪ ಕಲ್ಕತ್ತಾ ಮಿಂಟ್ನ ಕಾಯಿನ್ಗಳು ಈ ವರ್ಷ ತುಂಬ ಇದರ ಬೆಲೆ ಜಾಸ್ತಿ ಆಗಿದೆ ಭಾಳ ಅಪರೂಪ ಸಾವಿರಾರು ಕಾಯಿನ್ಗಳಲ್ಲಿ ನನಗೆ ಎರಡು ಕಾಯಿನ್ ಮಾತ್ರ ಸಿಕ್ಕಿರ್ತಾರೆ ಒಂದು ಏನೊಂದು ಹತ್ತಿಪ್ಪತ್ತು ಸಾವಿರ ಕಾಯಿನ್ಗಳಲ್ಲಿ ಈ ಎರಡು ಕಾಯಿನ್ಗಳು ಮಾತ್ರ ಸಿಕ್ಕಿರೋಂಥದ್ದು ನೀವು ಏನು ಮಾಡ್ಬೋದು ಈ ಥರದ ಕಾಯಿನ್ ನಿಮ್ಮ ಹತ್ರ ಇದ್ದರೆ ತೆಗೆದಿಟ್ಕೊಂಡ್ರೆ ಯು ಎನ್ ಸಿ ಕಂಡೀಷನಲ್ಲಿ ಈ ಕಾಯಿನ್ಗೆ ಇವತ್ತಿಗೆ ಎಷ್ಟು ಸುಮಾರು ಐನೂರು ರೂಪಾಯಿ ಬೆಲೆ ಇದೆ ಇದು ಎಕ್ಸ್ಟ್ರಾ ಫೈನ್ ಫೈನ್ ಕಂಡೀಷನಲ್ಲಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಅಪರೂಪದ ಕಾಯಿನ್ಗಳಿವು ಇವು ಸುಂದರವಾದಂಥ ಕಾಯಿನ್ಗಳು ನಮ್ಮ ಇತಿಹಾಸದ ಪುಟಗಳಲ್ಲಿ ಇರ್ತಕ್ಕಂತಹ ದಾಂಡಿ ಮಾರ್ಚ್ನ ಒಂದು ಐವತ್ತು ವರ್ಷಕ್ಕೆ ಸಂಬಂಧಪಟ್ಟಂಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಂದಂತಹ ಈ ಒಂದು ಕಾಯಿನ ಕಲ್ಕತ್ತಾ ಮಿಂಟ್ ಅಂದರೆ ಇಲ್ಲಿ ಮಿಂಟ್ ಮಾರ್ಕ್ ಇರಬಾರ್ದು ಮಿಂಟ್ ಮಾರ್ಕ್ ಇದ್ದರೆ ಅದು ಬಾಂಬೆದಾಗಿರ್ಬೋದು ಹೈದ್ರಾಬಾದ್ ಇರ್ಬೋದು ನೋಯ್ಡಾ ಇರ್ಬೋದು ಅವೆಲ್ಲವೂ ಕೂಡ ನಾರ್ಮಲ್ ಆದಂಥ ಕಾಯಿನ್ಗಳು ಮಿಂಟ್ ಮಾರ್ಕ್ ಇಲ್ಲದ ಕಲ್ಕತ್ತಾ ಮಿಂಟ್ನ ಕಾಯನು ಏನಿದೆಯೋ ಅದು ತುಂಬ ಅಪರೂಪದ ಕಾಯನು ಈ ಕಾಯಿನ ಬಗ್ಗೆ ತಮಗೆ ಗಮನ ಇರಲಿ ಇವತ್ತಿನ ಈ ಒಂದು ಇನ್ಫಾರ್ಮೇಷನಿಂದ ತುಂಬಿರ್ತಕ್ಕಂಥ ಈ ಒಂದು ವಿಡಿಯೋ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಮತ್ತೆ ಸಿಗೋಣಂತೆ ಧನ್ಯವಾದಗಳು